ಅಲಿಘರ್ ನಗರ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಬೀಗಗಳಿಗೆ ಹೆಸರುವಾಸಿಯಾಗಿದೆ. ನಗರದ ಈ ಗುರುತನ್ನ ಉಳಿಸಿಕೊಳ್ಳೋದಕ್ಕೆ ವೃದ್ಧ ದಂಪತಿಯೊಂದು ಕಳೆದ ಅನೇಕ ವರ್ಷಗಳಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಲಿಗಢ್ ದಂಪತಿ ಬೃಹತ್ ಬೀಗವನ್ನ ರೆಡಿ ಮಾಡಿದ್ದು ಇಡೀ ರಾಜ್ಯದಲ್ಲಷ್ಟೇ ಅಲ್ಲದೆ ದೇಶಾದ್ಯಂತ ಇದು ಚರ್ಚೆಗೂ ಗ್ರಾಸವಾಗಿದೆ. ಇವರು ತಯಾರಿಸಿರೋ ಬೀಗದ ತೂಕ ಬರೋಬ್ಬರಿ 400 ಕೆಜಿ. ವಿಶೇಷ ಅಂದ್ರೆ ಈ ಬೀಗದ ಕೀಲಿಯ ತೂಕ ಕೇವಲ 30 ಕೆಜಿ ತೂಗುತ್ತೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರಕ್ಕೆ ಈ ದೊಡ್ಡ ಬೀಗವನ್ನ ಅರ್ಪಿಸೋದಕ್ಕೆ ಈ ದಂಪತಿ ಬಯಸಿದ್ದಾರೆ. ಅಲಿಘರ್ ನಿವಾಸಿಯಾಗಿರೋ ಬೀಗ ತಯಾರಿಸೋ ಸತ್ಯಪ್ರಕಾಶ್ ಶರ್ಮಾ ಮತ್ತು ಅವರ ಪತ್ನಿ ರುಕ್ಮಿಣಿ ದೇವಿ ಶರ್ಮಾ ಅವರು ಸ್ವಯಂ ಪ್ರೇರಣೆಯಿಂದ ರಾಮ ಮಂದಿರಕ್ಕೆ ಈ ಬೀಗವನ್ನ ತಯಾರಿಸಿದ್ದಾರೆ. ಈ ಬೀಗದ ಒಟ್ಟು ತೂಕ 400 ಕೆಜಿ ಮತ್ತೆ ಅದರ ಕೀಲಿ ತೂಕ 30 ಕೆಜಿ. ಇದನ್ನ ವಿಶ್ವದ ಅತಿ ದೊಡ್ಡ ಬೀಗ ಅಂತಾನು ಕರಿಬಹುದು. 1.5 ಲಕ್ಷ ವೆಚ್ಚದ ಈ ಬೀಗವನ್ನ ತಯಾರಿಸೋದಕ್ಕೆ ಈ ವೃದ್ಧ ದಂಪತಿ 6 ತಿಂಗಳು ತೆಗೆದುಕೊಂಡಿದ್ದಾರೆ. ಸತ್ಯಪ್ರಕಾಶ್ ಶರ್ಮಾ ಈಗಾಗಲೇ ತಮಗೆ ಬಂದಿದ್ದ ಆರ್ಡರ್ ಮೇಲೆ 300 ಕೆಜಿ ತೂಕದ ದೊಡ್ಡ ಬೀಗವನ್ನು ರೆಡಿ ಮಾಡಿದ್ದಾರೆ. ರಾಮ ಮಂದಿರಕ್ಕೆ ಬೀಗ ಅರ್ಪಿಸಬೇಕು ಅನ್ನೋ ಆಸೆ ಇತ್ತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿನೇ 400 ಕೆಜಿಯ ಈ ಅದ್ಭುತವಾದ ಬೀಗವನ್ನ ತಯಾರಿಸಿದ್ದಾರೆ. ನಾವು ಈ ಬೀಗವನ್ನ ರಾಮ ಮಂದಿರಕ್ಕೆ ಉಡುಗೊರೆಯಾಗಿ ನೀಡೋದಕ್ಕೆ ಬಯಸ್ತೀವಿ. ಈ ಬೀಗವನ್ನ ನೋಡಿ ಜನರು ನಮ್ಮೊಂದಿಗೆ ಫೋಟೋ ವಿಡಿಯೋವನ್ನು ಕೂಡ ತೆಗೆಸಿಕೊಳ್ತಿದ್ದಾರೆ ಅಂತ ಮಾತನಾಡಿದ್ದಾರೆ. ನಾವು ನಮ್ಮ ಪತ್ನಿ ಸೇರಿ ಈ ಬೀಗವನ್ನ ರೆಡಿ ಮಾಡಿದೀವಿ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರೋ ರಾಮ ಮಂದಿರಕ್ಕೆ ನಾವು ಗಂಡ ಹೆಂಡತಿ ಇಬ್ರು ಸೇರಿ ಈ ಬೀಗವನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಆದ್ರೆ ನಮಗೀಗ ಸದ್ಯದ ಹಣದ ಕೊರತೆ ಇದೆ ಅಂತಾನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ನಮ್ಮ ಬಳಿ ಸುಮಾರು 1.5 ಲಕ್ಷ ರೂಪಾಯಿಗಳಿದ್ದು ಈ ಬೀಗವನ್ನ ರೆಡಿ ಮಾಡೋದಕ್ಕೆ ನಾವು ಅದನ್ನ ಹೂಡಿಕೆ ಮಾಡಿದ್ವಿ ಅಂತಾನು ಹೇಳಿದ್ರು. ವಾಸ್ತವವಾಗಿ ಈ ಬೀಗದ ಉದ್ದ 10 ಅಡಿ ಅಗಲ, 4.5 ಅಡಿ ದಪ್ಪ, 9.5 ಇಂಚು ಮತ್ತು 4 ಕ್ವಿಂಟಾಲ್ ತೂಕ. ಇದನ್ನ ಸಾಗಿಸುವುದಕ್ಕೆ ದೊಡ್ಡ ವಾಹನದ ಅಗತ್ಯ ಇದೆ. ಇದಕ್ಕೆ ವೆಚ್ಚ ಕೂಡ ತಗಲುತ್ತೆ. ಆದ್ರೆ ಈ ಬೀಗವನ್ನ ಎಷ್ಟೇ ಕಷ್ಟ ಆದ್ರೂ ನಾವು ರಾಮ ಮಂದಿರಕ್ಕೆ ಅರ್ಪಿಸ್ತೀವಿ ಮತ್ತು ರಾಮನೇ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಅಂತ ಸತ್ಯಪ್ರಕಾಶ್ ತಿಳಿಸಿದ್ರು.